ಸಿಎಂ ಇಬ್ರಾಹಿಂ ಇನ್ನೇನು ಬೇರೆ ಏನು ಹೇಳೋದು? ಈ ರೀತಿ ಜೆ ಡಿ ಎಸ್ ಪಕ್ಷನ ಹಳಗೆಡಿಸಬೇಕು, ಹಳ ಹತ್ತಿಸ್ಬೇಕು ಅಂದರೆ ಸಿಎಂ ಇಬ್ರಾಹಿಂ ಅಂತ ಇಂಥ ಹೇಳಿಕೆ. ಈಗಾಗಲೇ ಇಂಥ ಹೇಳಿಕೆ ಕೊಟ್ಟರೆ ಅಡ್ರೆಸ್ ಗೆಲ್ದಂಗೆ ಕಳಿಸ್ಬಿಡ್ತಾರೆ ನಮ್ಮ ಕರ್ನಾಟಕ ಜನ. ಇನ್ನೊಂದು ಬಾರಿ ಏನಾರ ಟಿಪ್ಪು ಸುಲ್ತಾನ್ನ ಬೆಂಬಲಿಸಿ ಯಾವ್ದಾರು ಪಕ್ಷ ಹೇಳಿಕೆ ಕೊಡುವಂಥ ಧೈರ್ಯ ಮಾಡಿದ್ರೆ ಅಡ್ರೆಸ್ಗಿರಲ್ಲ, ಏನಿರಲ್ಲ ಅಡ್ರೆಸ್ಗಿರಲ್ಲ. ಆ ಪಕ್ಷಗಳು ಯಾರು ಇಂಥವ್ರು ಸಿಎಂ ಇಬ್ರಾಹಿಂ ಹೇಳಿಕೆ ಕೊಟ್ಟಾರಲ್ಲ, ಈ ಹೇಳಿಕೆ ಆಧಾರಿತವಾಗಿ ಬರುವಂಥ ಚುನಾವಣೆಯಲ್ಲಿ ಜನ ಉತ್ತರ ಕೊಡ್ತಾರೆ. ಏನು ನಿಮಗೆ ಟಿಪ್ಪು ಬೇಕಾ, ಯಾರು ಬೇಕು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬೇಕಾ, ಟಿಪ್ಪು ಬೇಕಾ ಅನ್ನೋಂಥ ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ಜನ ಕೊಡ್ತಾರೆ ಇಲ್ಲಿ ಕನ್ನಡ.